ಡಿಕೆ ಶಿವಕುಮಾರ್ ಸಿಡಿ ಗ್ಯಾಂಗ್ನ ಮಹಾನಾಯಕ ಅಂತಲೂ ಕೂಡ ಆರೋಪಿಸ್ತಾ ಇದ್ದಾರೆ ಡಿಕೆಶಿ ಸಿಡಿ ಗ್ಯಾಂಗ್ನ ಕ್ಯಾಪ್ಟನ್ ಮತ್ತು ಬ್ಲ್ಯಾಕ್ ಮೇಲರ್ ಡಿಕೆ ಬಳಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ವಿಡಿಯೋಗಳು ಸಾಕಷ್ಟಿವೆ ಸಿಡಿಗಳನ್ನು ಇಟ್ಕೊಂಡು ಡಿಕೆ ಶಿವಕುಮಾರ್ ಎಲ್ಲರನ್ನು ಹೆದರಿಸ್ತಾ ಇದ್ದಾರೆ ಇಂಥವರಿಗೆ ಅಧಿಕಾರ ಕೊಟ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಡ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿಡಿ ಕೇಸ್ನಲ್ಲಿ ಡಿಕೆಶಿ ಅರೆಸ್ಟ್ ಆಗಬೇಕು ಅಂತ ರಮೇಶ್ ಜಾರಕಿಹೊಳಿ ಆಗ್ರಹಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿ ನುಡಿಗಳನ್ನು ವ್ಯಕ್ತಪಡಿಸುತ್ತಾ ಸಿಡಿ ಗ್ಯಾಂಗ್ನ ಮಹಾನಾಯಕ ಡಿಕೆ ಶಿವಕುಮಾರ್ ಆತ ಒಬ್ಬ ಬ್ಲ್ಯಾಕ್ ಮೇಲರ್ ಸಿಡಿಯನ್ನು ಇಟ್ಕೊಂಡು ಹೆದರಿಸೋ ಮೂಲಕ ಅಧಿಕಾರಿಗಳು ರಾಜಕಾರಣಿಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ ಅಂತ ದೂರಿದ್ದಾರೆ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಐಎಎಸ್ ಆಫೀಸರ್ ಇಂಜಿನಿಯರ್ ಬೆಳಗಾವಿ ಅಧಿಕ ಜಿಲ್ಲಾಧಿಕಾರಿ ಆದಂತ ಜಿಲ್ಲಾಧಿಕಾರಿ ಬುಡಾ ಅಧಿಕಾರಿ ಸಿಡಿದ ಅವರ ಕಡೆ ಕಾಂಗ್ರೆಸ್ ಮಹಾನಾಯಕ ಯಾರು ಗೊತ್ತಿಲ್ಲ ಅವರು ಸಿಡಿ ಅಂತ ಅವ ಮಾನಕ ಡಿಕೆ ಶಿವಕುಮಾರ್ ಅಲ್ಲಪ್ಪ ಅಲ್ಲ ಇನ್ನೊಬ್ಬರದ್ದು ಯಾರದೋ ಕಾಂಗ್ರೆಸ್ ಪಾಪ ಅವ್ರು ಹೇಳ್ಬೇಡ ಅವ್ಯಾಕ್ರಿ ಐಎಎಸ್ ಆಫೀಸರ್ ಇಂಜಿನಿಯರ್ ಬೆಳಗಾವಿ ಆದಂತ ಅಧಿಕ ಜಿಲ್ಲಾಧಿಕಾರಿ ಆದಂತ ಜಿಲ್ಲಾಧಿಕಾರಿ ಬುಡಾ ಅಧಿಕಾರಿ ಎಲ್ಲಾರು ಸಿಡಿದ ಅವರ ಕಡೆ ಡಿಕೆ ಶಿವಕುಮಾರ್ ಸಿಡಿ ಗ್ಯಾಂಗ್ನ ಮಹಾನಾಯಕ ಗ್ಯಾಂಗ್ ಕ್ಯಾಪ್ಟನ್ ಆತ ಬ್ಲ್ಯಾಕ್ ಮೇಲರ್ ಆತ ಡಿಕೆ ಶಿವಕುಮಾರ್ ರಾಜಕಾರಣಿಗಳು ಅಧಿಕಾರಿಗಳು ಬಹಳಷ್ಟು ಇಂಜಿನಿಯರ್ಸ್ಗಳು ಇವರೆಲ್ಲರ ಒಂದು ಸಿಡಿಗಳನ್ನು ಇಟ್ಕೊಂಡು ಅವ್ರನ್ನ ಹೆದರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ರಿಂದ ಚೇತನ್ನ ಈ ಹಿಂದೆ ಪೇಪರ್ನಲ್ಲಿ ಬಂದಿದ್ದ ಹಳೆ ಸುದ್ದಿ ಅಂತ ಅದಕ್ಕೆ ರೆಕ್ಕೆ ಪುಕ್ಕ ಕೊಟ್ಟು ಈಗ ರಮೇಶ್ ಜಾರಕಿಹೊಳಿ ಆರೋಪಿಸ್ತಾ ಇರೋದಕ್ಕೆ ಬಲವಾದ ಕಾರಣಗಳೇನು ಖಂಡಿತವಾಗಿಯೂ ಜೀವ ಜೊತೆಯಿಂದ ಬೆಳಗಿನಿಂದಲೂ ಕೂಡ ಒಂದು ರೀತಿಯಾದಂಥ ತೀವ್ರವಾದ ವಾಗ್ದಾಳಿಯನ್ನು ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿ ವಿರುದ್ಧ ಮಾಡ್ತಾ ಇದ್ದಾರೆ ಒಂದು ವೇಳೆ ಬೆಳಿಗ್ಗೆ ಅಷ್ಟೇ ಆಡಿಯೋ ರಿಲೀಸ್ ಮಾಡ್ತೇನೆ ಅಂತ ಹೇಳಿ ಡಿ ಕೆ ಶಿ ವಿರುದ್ಧ ಹರಿ ಹಾಯ್ದಿದ್ದ ರಮೇಶ್ ಜಾರಕಿಹೊಳಿ ಮತ್ತೊಂದು ಕಡೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಇದ್ದಾರೆ ಚಂದ್ರರಾಜ್ ಹಟ್ಟಿಹೊಳಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ತದನಂತರ ಮತ್ತೊಮ್ಮೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಮತ್ತೆ ಡಿ ಕೆ ಶಿ ವಿರುದ್ಧ ಹರಿ ಹಾಯ್ದಿರುವಂಥದ್ದು ಅದರಲ್ಲೂ ಕೂಡ ಕೆಳಮಟ್ಟದ ವಾಗ್ದಾಳಿಯನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡಿರುವಂಥದ್ದು ಏನು ಡಿ ಕೆ ಶಿವಕುಮಾರ್ ಮೊದಲು ಏನು ಬ್ಲೂಪ್ರಿಂಟ್ ಮನ್ನ ತೋರಿಸ್ತಿದ್ದ ಏನು 100 ರು ಕೊಟ್ಟು ಬ್ಲೂಪ್ರಿಂಟ್ ಮನ್ನ ತೋರಿಸ್ತಿದ್ದ ಅನ್ನೋ ಆರೋಪವನ್ನು ರಮೇಶ್ ಜಾರಕಿಹೊಳಿ ಮಾಡಿರುವಂಥದ್ದು ಅದರ ಜೊತೆಗೆ ಏನು ಸಾಕಷ್ಟು ಅಧಿಕಾರಿಗಳನ್ನು ಸಾಕಷ್ಟು ಇಂಜಿನಿಯರ್ಗಳನ್ನು ರಾಜಕಾರಣಿಗಳನ್ನು ಡಿ ಕೆ ಶಿ ಅವರು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅವರ 100 ರ ಸಿಡಿಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ ಇಂಥವರ ಕಡೆ ಅಧಿಕಾರ ಕೊಟ್ಟರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಬಾರ್ದು ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಅವರ ಒಂದು ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಏನು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಆರೋಪ ಮಾಡಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಯಾಕಂದರೆ ಏನು ಈಗಾಗಲೇ ಡಿ ಕೆ ಶಿ ಅವರು ಏನು ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಾಕಷ್ಟು ಒಂದು ರೀತಿಯಾದಂಥ ಮುನ್ನೆಲೆ ತಗೊಂಡು ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಈ ಕಡೆಗೆ ರಮೇಶ್ ಜಾರಕಿಹೊಳಿ ಅವರು ಈ ರೀತಿ ಆರೋಪ ಮಾಡ್ತಿರುವುದು ಒಂದು ರೀತಿಯಾದಂಥ ಡಿ ಕೆ ಶಿ ಅವರಿಗೆ ಇರುಸು ಮುರುಸು ತಂದಿರುವಂಥದ್ದು ಯಾಕಂದರೆ ಬ್ಲೂಪ್ರಿಂಟ್ ತೋರಿಸ್ತಾರೆ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಬಳಿಕ ಈ ಆರೋಪಗಳಿಗೆ ಏನು ಉತ್ತರ ನೀಡಲು ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಒಂದು ರೀತಿಯಾದಂಥ ತುರ್ತು ಏನು ಪತ್ರಿಕಾಗೋಷ್ಠಿ ಮಾಡಿದರು ವಿಷಕನ್ಯೆಯನ್ನು ಅವರ ಸಹೋದರಿಗೆ ಮಾತನಾಡಿರುವುದು ತುಂಬ ಒಂದು ರೀತಿಯಾದಂಥ ನೀಚತನ ಅನ್ನೋ ಮಾತುಗಳನ್ನು ಕೂಡ ಏನು ಚಂದ್ರರಾಜ್ ಹಟ್ಟಿಹೊಳಿ ಅವರು ನೀಡಿದರು ಅದರ ಜೊತೆಗೆ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅವರ ಸುದ್ದಿಗೋಷ್ಠಿಯಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಅನ್ನೋ ಆರೋಪವನ್ನು ಚಂದ್ರರಾಜ್ ಹಟ್ಟಿಹೊಳಿ ಅವರು ಮಾಡುತ್ತಿದ್ದಂತೆ ಮತ್ತೊಂದೆಡೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಪತ್ರಿಕಾಗೋಷ್ಠಿ ನಡೆಸಿ ರಮೇಶ್ ಜಾರಕಿಹೊಳಿ ಅವರ ವಾಗ್ದಾಳಿ ನಡೆಸಿರುವಂಥದ್ದು